ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಅವರ್ ಸ್ಕೂಲ್ ಸರ್. ನೀವು ಬಂದಿದ್ ನಮಗೆ ತುಂಬಾ ಸಂತೋಷ ಆಯ್ತು. ಮೇಡಮ್ ಈ ಚಾಕ್ಲೇಟ್ಸ್ ನ ಎಲ್ಲಾ ಮಕ್ಕಳಿಗೂ ಕೊಟ್ಬಿಡಿ. ಬನ್ನಿ ಬನ್ನಿ ಸರ್, ಬನ್ನಿ ಮೇಡಮ್. ನಮ್ದು ತುಂಬಾ ಪುಟ್ಟ. ನಮಸ್ಕಾರ ಸರ್. ಇವರೆಲ್ಲ ನಮ್ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ಕನಸುಗಳನ್ನೇ ಮರೆತು ಜೀವನದುದ್ದಕ್ಕೂ ಜೀವನಕ್ಕೋಸ್ಕರ ಹೋರಾಟವನ್ನ ನಡೆಸುವಂತಹ ಈ ನಮ್ಮ ಬಡ ಕೂಲಿ ಕಾರ್ಮಿಕರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲು ಹಾಗೂ ಅವರ ಕನಸುಗಳನ್ನ ಸಾಕಾರಗೊಳಿಸಲು ಪ್ರಾರಂಭವಾದ ಸಂಸ್ಥೆ ನಮ್ಮ ಈ ಕನಸು ಸಂಸ್ಥೆ. ಇವತ್ತು ನಮ್ಮ ಜೊತೆ ಯುವಕರು ದಕ್ಷರೂ ಆದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅವರ ಶ್ರೀಮತಿಯವರು ಆಗಮಿಸಿರೋದಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈಗ ತಾವು ನಮ್ಮ ಮಕ್ಕಳನ್ನ ಕುರಿತು ಒಂದೆರಡು ಮಾತುಗಳನ್ನಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಕನಸು ಅಂದ್ರೆ ನಿದ್ದೆ ಮಾಡುವಾಗ ಕಾಣೋದಲ್ಲ, ಮಲ್ಗಕ್ಕೂ ಬಿಡದೆ ಗುರಿ ಮುಟ್ಟೋವರೆಗೂ ಕಾಣುತ್ತಲ್ಲ, ಅದು ಕನಸು. ನೀವೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋ ಕನಸು ಕಾಣಬೇಕು. ಅಂತ ಗುರಿಗಳನ್ನ ಈ ಸಂಸ್ಥೆ ನಿಮ್ಮಲ್ಲಿ ಬೆಳೆಸಿ ನಿಮ್ಮ ಕನಸುಗಳೆಲ್ಲ ನೆನೆಸಾಗಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಶ್ರುತಿ ಹಾಗೂ ಅವರ ತಂಡದಿಂದ ನೃತ್ಯ ಕಾರ್ಯಕ್ರಮ. ಪ್ಲೀಸ್ ಕಮ್ ಸರ್. ನೈಸ್ ನಾ? ವೆರಿ ನೈಸ್, ವೆರಿ ಕ್ಯೂಟ್. ಆ ಚಿಕ್ಕನ್ ತುಂಬಾ ಕ್ಯೂಟ್ ಅಲ್ಲ? ಹೌದಲ್ಲ. ಕನಸು ಸ್ಕೂಲ್ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿದೆ. ಫೋರ್ಸ್ ಮತ್ತೆ ಆಂಬ್ಯುಲೆನ್ಸ್ ಎರಡು ಕಳಿಸ್ಕೊಡಿ ಬೇಗನೆ, ಕ್ವಿಕ್ ಕ್ವಿಕ್. ಓಕೆ. ನನಗೆ ತುಂಬಾ ಭಯ ಆಗ್ತಿದೆ ಪೃಥ್ವಿ. ನಾವು ಬೈಕಲ್ಲಿ ಇದ್ದಾಗಲೇ ಬ್ಲಾಸ್ಟ್ ಆಗಿದ್ರೆ ಏನ್ ಮಾಡಕ್ಕಾಗುತ್ತೆ ಪ್ರಿಯಾ? ಬೈಕ್ ಅಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗ್ಬೋದಾಗಿತ್ತಲ್ಲ. ಅದು ಆಕಸ್ಮಿಕ ಪೃಥ್ವಿ, ಇದು ಉದ್ದೇಶ ಪೂರ್ವಕ. ಅಮ್ಮ ನೀರು. ಇಂಥವ್ರ ಬೆದರಿಕೆಗೆಲ್ಲ ನಾವು ಹೆದರ್ಕೊಂಬಾರ್ದು. ಹೆದರ್ಕೊಂಡ್ರೆ ನಮ್ಮ ಲೈಫ್ನ ಅವ್ರು ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಇಂಥದನ್ನೆಲ್ಲ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ನೀನೇನು ಟೆನ್ಷನ್ ತಗೊಂಬೇಡ, ನಾನೆಲ್ಲ ನೋಡ್ಕೊತೀನಿ. ಹಲೋ, ನಾನು ಸರ್ ಬಸವರಾಜು. ಈಗ ತಾನೇ ವಿಷಯ ಗೊತ್ತಾಯ್ತು, ನಿಮ್ಗೇನು ತೊಂದರೆ ಆಗಿಲ್ಲ ತಾನೇ? ಏನಿಲ್ಲ ಬಸವರಾಜ್, ಇಟ್ಸ್ ಅ ಮೈನರ್ ಇನ್ಸಿಡೆಂಟ್. ಇನ್ನೊಂದು ರಿಕ್ವೆಸ್ಟ್ ಹೇಳಿ ಸರ್. ಇದನ್ನ ದೊಡ್ಡ ಇಶ್ಯೂ ಮಾಡಬೇಡಿ, ಜಸ್ಟ್ ಲೀವ್ ಇಟ್. ಸರಿ.